ವೀಕ್ಷಕರೇ, ಕಾಸಿಪ್ ಸಂತೆಗೆ ಸ್ವಾಗತ. ಇದು ನಿಮ್ಮ ಮಾತೃಶ್ರೀ ಟಿವಿ. ನಾನು ಮಮತಾ ಗೌಡ. ಅನಂತನಾಗ್ ಉತ್ತರ್ಣ ಆಗಿದ್ದು ಹೇಗೆ ಗೊತ್ತಾ? ಮತ್ತೊಮ್ಮೆ ಕರ್ಣನಾದ ರಕ್ಷಿತ್ ಶೆಟ್ಟಿ. ಅಂಬರೀಷ್ ಅಣ್ಣಗೆ ಒಬ್ಳೆ ಹೆಂಡತಿ ಅಂದದ್ದು ಯಾಕೆ ರಾಕಿ ಬಾಯಿ? ಇಲ್ಲಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್. ಅನಂತನಾಗ್ ಉತ್ತರ್ಣ ಆಗಿದ್ದು ಹೇಗೆ ಗೊತ್ತಾ? ವಿಭಿನ್ನ ಗೆಟಪ್, ವಿಭಿನ್ನ ಪಾತ್ರದೊಂದಿಗೆ ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸಿರುವ ಅನಂತನಾಗ್ ಅವರ ಪಾತ್ರಕ್ಕೆ ಈಗ ಮುತ್ತಣ್ಣ ಎನ್ನುವ ಹೆಸರಿನ ಮೆರುಗು ಸಿಕ್ಕಿದೆ. ಅನಂತನಾಗ್ ಅವರ ಪಾತ್ರಕ್ಕೆ ಸೂಕ್ತ ಹೆಸರೇ ಬೇಕೆಂದು ಯೋಚಿಸುವಾಗ ಕಾಶ್ಮೀರದ ಅನಂತನಾಗ್ ನಗರದಲ್ಲಿ ಉಗ್ರರ ವಿರುದ್ಧದ ದಾಳಿಯಲ್ಲಿ ಹುತಾತ್ಮರಾದ ಓರ್ವ ಯೋಧ ಮುತ್ತಣ್ಣನ ಹೆಸರು ಸೂಕ್ತ ಎನಿಸಿತು. ಅನಂತನಾಗ್ ಎನ್ನುವ ಸೆಂಟಿಮೆಂಟ್ ಮೂಲಕ ಆ ಹೆಸರು ಕನೆಕ್ಟ್ ಆಯಿತು. ಮುತ್ತಣ್ಣ ಮಡಿಕೇರಿ ಮೂಲದವರು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅವರು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಉಗ್ರರ ವಿರುದ್ಧ ನಡೆದ ದಾಳಿಯಲ್ಲಿ ಹುತಾತ್ಮರಾಗಿದ್ದರು. ಹಾಗಾಗಿ ಚಿತ್ರದಲ್ಲಿನ ಅನಂತನಾಗ್ ಅವರ ಪಾತ್ರಕ್ಕೆ ಮುತ್ತಣ್ಣ ಅಂತ ಹೆಸರಿಟ್ಟೆ ಎನ್ನುತ್ತಾರೆ ನಿರ್ದೇಶಕ ಹೇಮಂತ್ ರಾವ್. ಚಿತ್ರದಲ್ಲಿನ ಅನಂತನಾಗ್ ಅವರ ಪಾತ್ರ ಎಂಥದ್ದು? ಇದೇ ವಾರ ತೆರೆಗೆ ಬರುತ್ತಿರುವ ಕವಲುದಾರಿ ಚಿತ್ರ ಇಂತಹ ಹಲವು ಕುತೂಹಲಕಾರಿ ಸಂಗತಿಗಳಿವೆ. ಮೇಲಾಗಿ ಪುನೀತ್ ರಾಜ್ಕುಮಾರ್ ಹೋಮ್ ಬ್ಯಾನರ್ PRK ಸಂಸ್ಥೆಯ ನಿರ್ಮಾಣದ ಮೊದಲ ಚಿತ್ರ, ಜೊತೆಗೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ನಂತರ ನಿರ್ದೇಶಕ ಹೇಮಂತ್ ಹಾಗೂ ಹಿರಿಯ ನಟ ಅನಂತನಾಗ್ ಮತ್ತೆ ಒಂದಾಗಿದ್ದಾರೆ. ಅಲ್ಲಿ ತಂದೆ ಮಗನ ಸಂಬಂಧವನ್ನು ಮನ ತಟ್ಟುವ ಹಾಗೆ ತೆರೆಗೆ ತಂದಿದ್ದ ಹೇಮಂತ್ ಇಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯೊಂದನ್ನು ಓರ್ವ ನಿವೃತ್ತ ಪೊಲೀಸ್ ಅಧಿಕಾರಿ, ಆತನಷ್ಟೇ ಕರ್ತವ್ಯ ನಿಷ್ಠೆ ಹೊಂದಿರುವ ಮತ್ತೊಬ್ಬ ಯುವ ಟ್ರಾಫಿಕ್ ಪೊಲೀಸ್ ಪಾತ್ರಗಳ ಮೂಲಕ ತೋರಿಸಲು ಬರುತ್ತಿರುವುದು ಅಷ್ಟೇ ರೋಚಕವಾಗಿದೆ. ಇಲ್ಲಿ ಅನಂತನಾಗ್ ಅವರನ್ನು ಓರ್ವ ನಿವೃತ್ತ ಪೊಲೀಸ್ ಅಧಿಕಾರಿಯನ್ನಾಗಿ ತೋರಿಸಲು ಹೊರಟಿರುವ ಅವರು ಆ ಪಾತ್ರದ ಸೃಷ್ಟಿಗಾಗಿ ಸಾಕಷ್ಟು ಅಧ್ಯಯನ ನಡೆಸಿದ್ದಾರಂತೆ. ಮತ್ತೊಮ್ಮೆ ಕರ್ಣನಾದ ರಕ್ಷಿತ್ ಶೆಟ್ಟಿ. ಕಿರೀಕ್ ಪಾರ್ಟಿ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ್ದು, ಪರಭಾಷೆಗಳಿಗೆ ರೀಮೇಕ್ ಆಗಿದ್ದು ಹಳೆ ಸುದ್ದಿ. ಚಿತ್ರದಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಮಾಡಿದ ಕರ್ಣನ ಪಾತ್ರವನ್ನು ಯಾರೂ ಮರೆಯೋದಿಲ್ಲ. ಆ ಪಾತ್ರವನ್ನ ಮತ್ತೊಮ್ಮೆ ನೆನಪಿಸೋಕೆ ಕರ್ಣನ ಅವತಾರದಲ್ಲೇ ರಕ್ಷಿತ್ ಶೆಟ್ಟಿ ಪಡ್ಡೆ ಹುಲಿ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ. ಗುರು ದೇಶಪಾಂಡೆ ನಿರ್ದೇಶನದ ರೊಮ್ಯಾಂಟಿಕ್ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಪಡ್ಡೆ ಹುಲಿ. ನಿರ್ಮಾಪಕ ಕೆ ಮಂಜು ಪುತ್ರ ಶ್ರೇಯಸ್ ಪಡ್ಡೆ ಹುಲಿ ಅವತಾರದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಈಗಾಗಲೇ ಚಿತ್ರದ ಟ್ರೈಲರ್ ಮತ್ತು ಸಾಂಗ್ಸ್ ಹಿಟ್ಟಾಗಿ ಸಿನಿಮಾ ಬಗ್ಗೆ ನಿರೀಕ್ಷೆ ಮೂಡಿಸಿದೆ. ಇನ್ನು ಚಿತ್ರದಲ್ಲಿ ಶ್ರೇಯಸ್ ಎಂಟ್ರಿ ಸೀನ್ನ ಕಬಡ್ಡಿ ಕೋರ್ಟ್ನಲ್ಲಿ ಸಿಕ್ಕಾಪಟ್ಟೆ ವಿಭಿನ್ನವಾಗಿ ಪ್ಲಾನ್ ಮಾಡಿದೆ ಚಿತ್ರತಂಡ. ಅದೇ ಕಬಡ್ಡಿ ಪಂದ್ಯದಲ್ಲಿ ಕಿರಿಕ್ ಹುಡುಗ ರಕ್ಷಿತ್ ಶೆಟ್ಟಿ ಕರ್ಣನಾಗಿ ಕದರ್ ತೋರಿಸಿದ್ದಾರೆ. ಚಿತ್ರದಲ್ಲಿ ಹೀರೋ ಓದೋ ಕಾಲೇಜಿನಲ್ಲಿ ಸೀನಿಯರ್ ಪಾತ್ರವೊಂದನ್ನು ಆ ಪಾತ್ರವನ್ನೇ ರಕ್ಷಿತ್ ಶೆಟ್ಟಿ ಪ್ಲೇ ಮಾಡಿದ್ದಾರೆ. ಕಬಡ್ಡಿ ಟೀಮ್ ಕ್ಯಾಪ್ಟನ್ ಆಗಿ ರಕ್ಷಿತ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಹಳೆ ಚಿತ್ರದ ಸೂಪರ್ ಹಿಟ್ ಪಾತ್ರವನ್ನು ಹೊಸ ಚಿತ್ರಕ್ಕೆ ಬಳಸಿಕೊಳ್ತಿರೋದು ವಿಶೇಷ. ಪಡ್ಡೆ ಹುಲಿ ಜೊತೆ ಅದೇ ಕಿರಿಕ್ ಪಾರ್ಟಿ ಸ್ಟೈಲು ಗತ್ತಿನಲ್ಲಿ ಸಿಟ್ಟು ಸೆಡವು ತುಂಬಿರೋ ಕಾಲೇಜ್ ಹುಡುಗನಾಗಿ ರಕ್ಷಿತ್ ಶೆಟ್ಟಿ ನಟಿಸಿರೋದು ಈ ಮೇಕಿಂಗ್ ನಲ್ಲಿ ಗೊತ್ತಾಗ್ತಿದೆ. ಕಣ್ಣಿಗೆ ಕಟ್ಟಿದಂತೆ ಆ ಕಬಡ್ಡಿ ಎಪಿಸೋಡ್ ಅನ್ನ ಕ್ಯಾಮರಾಮ್ಯಾನ್ ಚಂದ್ರಶೇಖರ್ ಅಂಡ್ ಟೀಮ್ ಸೆರೆ ಹಿಡಿದಿದೆ. April 19 ಪಡ್ಡೆ ಹುಲಿ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಅಂಬರೀಷ್ ಅಣ್ಣಗೆ ಒಬ್ಳೆ ಹೆಂಡತಿ ಅಂದದ್ದು ಯಾಕೆ ರಾಕಿ ಬಾಯಿ? ಮಂಡ್ಯ ಚುನಾವಣಾ ರಣಕಣ ರಂಗೇರಿದ್ದು ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೆದಿವೆ. ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಸುಮಲತಾ ಪರ ಪ್ರಚಾರ ಮಾಡುತ್ತಿರುವ ನಟ ರಾಕಿಂಗ್ ಸ್ಟಾರ್ ಯಶ್ ಎದುರಾಳಿಗಳಿಗೆ ಭರ್ಜರಿ ತಿರುಗೇಟು ಕೊಟ್ಟಿದ್ದಾರೆ. ಸುಮಲತಾ ಹೆಸರಿನ ಮೂವರು ಮಂಡ್ಯದಲ್ಲಿ ಕಣಕ್ಕಿಳಿದಿರುವ ವಿಚಾರದ ಬಗ್ಗೆ ಖಾಸಗಿ ವಾಹಿನಿ ಸಂದರ್ಶನದಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ಯಶ್ ಜನ ಮುಟ್ಟಾಳರಲ್ಲ, ಅವರಿಗೆ ಎಲ್ಲ ಅರ್ಥವಾಗುತ್ತದೆ, ಯಾಕೆಂದರೆ ಅಂಬರೀಷ್ ಅಣ್ಣಂಗೆ ಇರೋದು ಒಬ್ಳೆ ಹೆಂಡತಿ, ಹಾಗಾಗಿ ಜನ ಕನ್ಫ್ಯೂಸ್ ಆಗಲ್ಲ ಎಂದು ಎದುರಾಳಿಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲದೆ ನಮಗೆ ಅನುಭವ ಇಲ್ಲದಿರಬಹುದು, ಇದೆಲ್ಲ ಹೊಸದೂ ಇರಬಹುದು, ಆದರೆ ರಾಜಕೀಯದಲ್ಲಿ ಈ ರೀತಿ ಆರೋಪಗಳು ಪ್ರತ್ಯಾರೋಪಗಳು ಸಾಮಾನ್ಯ, ಅದಕ್ಕೆಲ್ಲ ತಿರುಗೇಟು ಕೊಡುತ್ತಾ ಸಮಯ ಹಾಳು ಮಾಡಿಕೊಳ್ಳಲ್ಲ ಎಂದು ಯಶ್ ತಮ್ಮದೇ ಶೈಲಿಯಲ್ಲಿ ಹೇಳಿಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಆಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.